ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ರಾಧಿಕನ್ನ ಹಿಂಗ್ ನೋಡಕ್ ಆಗ್ತಿಲ್ಲ ಕಣೋ, ಬೇಗ ದುಡ್ಡಿಗೇನಾದ್ರೂ ಅರೇಂಜ್ ಮಾಡೋ. ಅಮ್ಮ, ನನ್ ಚಿರೋ ಅವ್ರಿಗೆ ಅವಾಗಿಂದ ಕಾಲ್ ಮಾಡಕ್ ಟ್ರೈ ಮಾಡ್ತಿದ್ದೀನಿ, ಆದ್ರೆ ಅವ್ರ ಫೋನ್ ಸ್ವಿಚ್ ಆಫ್ ಬರ್ತಿದೆ. ಅಮ್ಮ, ನಾನು ಅವಾಗ್ಲೇ ಹೇಳಿದ್ನಲ್ಲ ಅವ್ರಿಗೆ ತೊಂದ್ರೆ ಕೊಡಕ್ ಬೇಡ ಅಂತ. ರಾಧಿಕಂಗ್ ಇದೆಲ್ಲ ಇಷ್ಟ ಆಗಲ್ಲ ಕಣೋ. ಅಮ್ಮ, ನಾವೀಗಿರೋ ಪರಿಸ್ಥಿತಿಲಿ ಏನ್ ಮಾಡಕ್ ಸಾಧ್ಯ ಆಗುತ್ತೋ ಅದನ್ನಷ್ಟೇ ಅಮ್ಮ ಮಾಡಕ್ಕಾಗತ್ತೆ. ಕಲ್ಕಿ ಹಾಗಲ್ಲ ಕಣೋ. ಅಮ್ಮ, ನೀನೇನು ಹೇಳ್ಬೇಡಮ್ಮ. ಇದೇ ಪರಿಸ್ಥಿತಿ ನಮ್ಗೆ ಯಾರಿಗಾದ್ರೂ ಬಂದಿದ್ರೆ ಅಕ್ಕ ದುಡ್ಡು ಅರೇಂಜ್ ಮಾಡ್ತಿರಲ್ವಾ? ಆದ್ರೆ ನಮ್ ಚಿರುವರ್ನ ಬಿಟ್ಟು ದುಡ್ಡು ಕೊಡೋ ಅಂತವ್ರು ಬೇರೆ ಯಾರು ಗೊತ್ತಿಲ್ಲ ಅಮ್ಮ. ಅಣ್ಣ, ನೀನ್ ಅಮ್ಮನ್ ಮಾತು ಕೇಳ್ಬೇಡ. ಚಿರುವರ್ ಫೋನಲ್ಲಿ ಚಾರ್ಜ್ ಇಲ್ಲ ಅನ್ಸುತ್ತೆ, ಅದಕ್ಕೆ ಸ್ವಿಚ್ ಆಫ್ ಅಂತ ಬರ್ತಿದೆ. ನೀನ್ ಮತ್ತೆ ಟ್ರೈ ಮಾಡೋಣ. ಇಲ್ಲ ಕಣು ಕಲ್ಕಿ, ಇವಾಗ್ಲೂ ಸ್ವಿಚ್ ಆಫ್ ಅಂತಾನೆ ಬರ್ತಾ ಇದೆ. ಅವ್ರಿಗೆ ಏನಾಯ್ತು ಅಂತಾನೆ ಗೊತ್ತಾಗ್ತಿಲ್ವಲ್ಲ, ಇವಾಗ ಏನ್ ಮಾಡೋದು? ಅಮ್ಮ, ಅಕ್ಕನ ಪರಿಸ್ಥಿತಿ ಈಗಿರುವಾಗ ಚಿರು ಅವ್ರ ಫೋನ್ ಸ್ವಿಚ್ ಆಫ್ ಮಾಡಲ್ಲ ಅಮ್ಮ. ನನ್ಗೇನೋ ಚಿರು ಅವರು ಹೊರಗಡೆ ಹೋಗ್ಬಾರ್ದು ಅಂತಾನೆ ಅವರಮ್ಮ ತಡೆದಿದ್ದಾರೆ ಅನಿಸ್ತಾ ಇದೆ. ಅಮ್ಮ, ನಾನು ಅವ್ರ ಮನೆಗೆ ಹೋಗಿ ನೋಡ್ಕೊಂಡು ಬರ್ತೀನಿ. ಏ ಬೇಡ ಬೇಡ ಕಣೋ, ಅಲ್ಲಿ ಅವ್ರ ಅಮ್ಮ ಇರ್ತಾರೆ. ಈಗ ನೀನು ಅಲ್ಲಿ ಹೋದ್ರೆ ಸುಮ್ಮನೆ ತೊಂದರೆ ಆಗುತ್ತೆ ಕಣೋ. ಅಯ್ಯೋ ಅತ್ತೆ, ನಮ್ಮ ರಾಧಿಕಾ ಒಳಗಡೆ ಸಾವು ಬದುಕಿನ ಮಧ್ಯೆ ಓಡಾಡ್ತಿದ್ದಾಳೆ ಅತ್ತೆ. ಸುನೈನ, ನಂಗೆ ಅದು ಅರ್ಥ ಆಗುತ್ತೆ ಕಣೆ. ಆದರೆ ನೀವೆಲ್ಲ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ದೆ ಮಾತಾಡ್ತಿದ್ದೀರಾ. ಎಲ್ಲರೂ ಸೇರಿ ನನ್ನ ಮನಸ್ಸಿಗೆ ನೋವು ಕೊಡಬೇಡಿ. ಈಗಾಗ್ಲೇ ಅವರಮ್ಮ ದುಡ್ಗೋಸ್ಕರ ನನ್ನ ಮಗನ್ ಮರಳು ಮಾಡಿದ್ದೀರಾ ಅಂತ ನಮ್ಗೆ ಅವಮಾನ ಮಾಡ್ತಾನೆ ಇದ್ದಾರೆ. ಅವ್ರ ಹತ್ರ ದುಡ್ಡು ತಗೊಳ್ಳೋದು ರಾಧಿಕಂಗೂ ಇಷ್ಟ ಇಲ್ಲ ಕಣೆ. ಅವಳು ಹುಷಾರಾದ್ಮೇಲೆ ನನ್ನ ಹತ್ರ ಬಂದು, ಅಮ್ಮ ನನ್ನ ಯಾಕಮ್ಮ ಇಂಥ ಪರಿಸ್ಥಿತಿಗೆ ತಂದ್ಬಿಟ್ರಿ ಅಂದ್ರೆ ನಾನು ಏನೇ ಹೇಳಲಿ. ಸರಿ ಅಮ್ಮ, ನಾವು ಅವ್ರ ಹತ್ರ ದುಡ್ಡು ಕೇಳದ್ ಬೇಡ, ನಾನು ಮತ್ತೆ ಅವ್ರಿಗೆ ಕಾಲ್ ಮಾಡಲ್ಲ. ನೀನು ಅಳ್ಬೇಡಮ್ಮ. ನೋಡಿ, ಎಲ್ಲರೂ ಧೈರ್ಯವಾಗಿರಿ, ನಾವು ಏನಾದರೂ ಮಾಡಿ ದುಡ್ಡು ಅರೇಂಜ್ ಮಾಡೋಣ, ಆ ದೇವ್ರು ನಮ್ಮ ಕೈ ಬಿಡಲ್ಲ. ಹೇಗೆ ಮಾಡ್ತೀಯೋ, ಹೇಗೋ ಅಷ್ಟೊಂದು ದುಡ್ಡು ಅರೇಂಜ್ ಮಾಡ್ತೀಯ ಗೊತ್ತಾಗ್ತಿಲ್ಲ, ಆದರೆ ಏನೋ ಒಂದು ಮಾಡಿ ದುಡ್ಡು ಅರೇಂಜ್ ಮಾಡ್ತೀನಿ ಅನ್ನೋ ನಂಬಿಕೆ ಇದೆ. ನನ್ನೇ ತಳ್ಳದೆ ಅಲ್ವಾ? ಅಯ್ಯೋ ಬ್ರೋ, ನಾನು ತಳ್ಳಿಲ್ಲ. ಯಾರೋ ಬ್ರೋ, ಭಿಕಾರಿ ನನ್ನ ಮಗನೇ. ವಿಘ್ನೇಶ್, ಮಾತು ಮಾತಿಗೂ ಅದನ್ನೇ ಹೇಳಬೇಡಿ. ಗುರು, ದುಡ್ಡಿಗೋಸ್ಕರ ನಿನಗೆ ಒದ್ದಾಡ್ತಿರೋದು ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ ಗುರು. ನನ್ನ ಎರಡು ಕಿಡ್ನಿನ ಮಾರಿ ದುಡ್ಡು ತಂದು ಕೊಡ್ತೀನಿ ಗುರು. ಏಯ್, ಹುಚ್ಚಿಗೆ ಹಿಡ್ದಿದೆಯೇನೋ ನಿನಗೆ ಗುರು? ಅದರಿಂದ ದುಡ್ಡು ಸಿಗುತ್ತೆ ಗುರು. ಏಯ್, ನಿನ್ನ ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋ.
ಇಲ್ಲ ಗುರು, ಬೇಕಾದ್ರೆ ಯೋಚನೆ ಮಾಡು, ನನಗೆ ಅಂತ ಯಾರಿದ್ದಾರೆ? ಸಿಸ್ಟರ್ಗೋಸ್ಕರ ಇದನ್ನ ಮಾಡೋದ್ರಲ್ಲಿ ತಪ್ಪೇನು ಇಲ್ಲ ಗುರು. ರಾಧಿಕನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಅವರು ಮನೆಯವರು ಪಡ್ತಿರೋ ಪಾಡು ನೋಡಿದ್ರೆ ಪರವಾಗಿಲ್ವೇ? ರಾಧಿಕಾ ಒಳ್ಳೆ ಪ್ರೀತಿನೇ ಸಂಪಾದನೆ ಮಾಡಿದಾಳೆ. ಆದ್ರೂ ನೋಡೋದಕ್ಕೊಂಥರ ಮಜಾ ಸಿಗ್ತಾ ಇದೆ. ಅಡುಗೆ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ, ನೀವು ಪಟ್ಟಿ ಕಳಿಸಿ. ಓ, ಆಗ್ಲೇ ಕಳಿಸ್ಬಿಟ್ಟಿದ್ದೀರಾ? ಸರಿ, ನಾನು ಅದನ್ನ ನೋಡ್ಬಿಟ್ಟು ಮತ್ತೆ ಫೋನ್ ಮಾಡ್ತೀನಿ ನಿಮಗೆ. ಹಾಂ, ಆಯ್ತಾಯ್ತು. ರೀ, ನಾನು ಉಟ್ಕೊಂಡಿರೋ ಸೀರೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಹಾಂ, ಚೆನ್ನಾಗಿ ಕಾಣಿಸ್ತಿದೆ. ರೀ, ನಾನು ಹಾಕೊಂಡಿರೋ ಈ ಒಡವೆಗಳು ಈ ಸೀರೆಗೆ ಮ್ಯಾಚ್ ಆಗ್ತಾ ಇದೆಯಾ? ಹಾಂ, ಆಗ್ತಾ ಇದೆ. ಈ ನೆಕ್ಲೆಸ್ ರೀ? ಏ, ಯಾಕೆ ಹಿಂಗ್ ತಲೆ ತಿಂತ ಇದೀಯಾ? ಅಯ್ಯೋ, ಕೋಪ ಮಾಡ್ಕೋಬೇಡ್ರಿ, ಅದು ಇವತ್ತು ಒಳ್ಳೆ ದಿನ ಅಂತ ಮನೇಲಿ ಪೂಜೆ ಇಟ್ಕೊಂಡಿದೀವಲ್ವಾ,